ಎಸ್ ನೇರವಾಗಿ ಫಲಿತಾಂಶದ ಕಡೆಗೆ ಗಮನವನ್ನ ನಾವು ಕೊಡೋಣ ಇವತ್ತಿನ ಎರಡನೇ ಕ್ಷೇತ್ರ ಗುಂಡ್ಲುಪೇಟೆ ಕ್ಷೇತ್ರ ಕಾಲ್ ಮಾಡಿ ವೋಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆ ಉತ್ತಮ ಬೆಂಬಲ ವ್ಯಕ್ತವಾಗ್ತಾ ಇದೆ ಇಂದು ಮಧ್ಯಾಹ್ನ ಗುಂಡ್ಲುಪೇಟೆ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ನಡೆಯಿತು ಈ ದಿನದ ಎರಡನೇ ಅಸೆಂಬ್ಲಿ ಕ್ಷೇತ್ರದ ಸಮೀಕ್ಷೆಯ ಮತದಾನ ಈಗಾಗಲೇ ಮುಕ್ತಾಯಗೊಂಡಿದೆ ಚಾಮರಾಜನಗರ ಜಿಲ್ಲೆಯ ಪ್ರಮುಖ ಕ್ಷೇತ್ರವಾಗಿರುವಂತ ಗುಂಡ್ಲುಪೇಟೆ ಇಲ್ಲಿನ ಬಲಾಬಲ ಹೇಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಕಾಲ್ ಮಾಡಿ ವೋಟ್ ಮಾಡಿದ್ದಾರೆ ಗುಂಡ್ಲುಪೇಟೆಯ ಮತದಾರರು ಗುಂಡ್ಲುಪೇಟೆ ಕ್ಷೇತ್ರದ ರಣರಂಗದಲ್ಲಿ ಗೆಲ್ಲುವ ರಣಕಲಿ ಯಾರು ಹಾಗಾದ್ರೆ ಗುಂಡ್ಲುಪೇಟೆ ಕ್ಷೇತ್ರದಿಂದ 11,165 ಕರೆಗಳು ಬಂದಿವೆ ಒಟ್ಟು ಕರೆಗಳು ಪುರುಷ ಮತದಾರರು 10,041 1,124 ಮಹಿಳಾ ಮತದಾರರು ಇತರೆ ಪಕ್ಷಗಳ ಪರವಾಗಿ 223 ಮತಗಳು ದಾಖಲಾಗಿವೆ ಇನ್ನು ಭಾರತೀಯ ಜನತಾ ಪಕ್ಷದ ಪರ ಮತ ಚಲಾಯಿಸಿದವರ ಸಂಖ್ಯೆ 5,261 ಬಿಜೆಪಿ ಪರ ಮತ ಹಾಕಿದ ಪುರುಷರು 4,764 497 ಮಹಿಳಾ ಮತದಾರರು ಜೆಡಿಎಸ್ ಪಕ್ಷದ ಪರ ಮತ ಹಾಕಿದ ಮತದಾರರ ಸಂಖ್ಯೆ 539 ಇನ್ನು ಜೆಡಿಎಸ್ ಪರ ದಾಖಲಾದ ಪುರುಷರ ಮತಗಳು 453 86 ಮಹಿಳಾ ಮತದಾರರು ಕಾಂಗ್ರೆಸ್ ಪಕ್ಷದ ಪರ ದಾಖಲಾದ ಒಟ್ಟು ಮತಗಳು 5,142 ಇನ್ನು ಕಾಂಗ್ರೆಸ್ ಪರ ಪುರುಷರ ಮತಗಳು 643 499 ಮಹಿಳಾ ಮತದಾರರು ಭಾರತೀಯ ಜನತಾ ಪಕ್ಷದ ಪರ ಶೇಕಡಾ 47 ರಷ್ಟು ಮತಗಳು ಚಲಾವಣೆಯಾಗಿವೆ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಪರ ಶೇಕಡಾ 46 ರಷ್ಟು ಮತ ಹಾಕಿದ್ದಾರೆ ಮತದಾರರು ಇನ್ನು ಜಾತ್ಯಾತೀತ ಜನತಾ ದಳದ ಪರ ಶೇಕಡಾ 5 ರಷ್ಟು ಮತಗಳು ದಾಖಲಾಗಿವೆ ಗುಂಡ್ಲುಪೇಟೆಯಲ್ಲಿ ಇತರೆ ಅಭ್ಯರ್ಥಿಗಳ ಪರ ಶೇಕಡಾ 2 ರಷ್ಟು ಮತಗಳು ಚಲಾವಣೆಯಾಗಿರುವಂತದ್ದು ಕಾಂಗ್ರೆಸ್ ವಿರುದ್ಧ 119 ಮತಗಳ ಅಂತರದಿಂದ ಬಿಜೆಪಿ ಮುಂದಿದೆ ಅಂದ್ರೆ ಇಲ್ಲಿ ನೆಕ್ ಟು ನೆಕ್ ಫೈಟ್ ಅಂತೂ ಇದ್ದೇ ಇರುತ್ತೆ ಶೇಕಡಾ 47 ರಷ್ಟು ಮತಗಳು ಬಿಜೆಪಿ ಪರ ಚಲಾವಣೆಯಾಗಿರುವಂತದ್ದು ಇನ್ನು ಗುಂಡ್ಲುಪೇಟೆ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಬಿಜೆಪಿಗೆ ಮುನ್ನಡೆ ಸಿಕ್ಕಂತಾಗಿದೆ ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಹವಾ ಇದೆ ಈ ಬಾರಿಯೂ ಕೂಡ ಇನ್ನು ಎರಡನೇ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಬಿಜೆಪಿ ಶಾಸಕ ನಿರಂಜನ್ ಕುಮಾರ್ ಸರಳ ಸಜ್ಜನ ಜನಾನುರಾಗಿ ಶಾಸಕ ಶುದ್ಧ ಹಸ್ತೆ ಅಂತ ಕ್ಷೇತ್ರದಲ್ಲಿ ಬಹಳಷ್ಟು ಜನಪ್ರಿಯರಾಗಿದ್ದಾರೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೆರೆಗಳನ್ನು ತುಂಬಿಸಿ ನೀರಿನ ಬರ ನೀಗಿಸಿದ್ದಾರೆ ಇವರು ಯಾವುದೇ ಕಳಂಕ ಇಲ್ಲ ವಿವಾದಗಳಿಲ್ಲ ಕ್ಲೀನ್ ಇಮೇಜ್ ಕಾಪಾಡಿಕೊಂಡಿದ್ದಾರೆ ಎಂಎಲ್ಎ ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಬಿಜೆಪಿ ಜಯಭೇರಿ ಭಾರಿಸುವ ಮುನ್ಸೂಚನೆಯಂತೂ ಸಿಕ್ಕಂತಾಗಿದೆ ಈಗ ಬಿಜೆಪಿಗೆ ಸಖತ್ ಟಫ್ ಫೈಟ್ ನೀಡಿರುವ ಕಾಂಗ್ರೆಸ್ ಪಕ್ಷ ಅಂದ್ರೆ ಈಗಾಗಲೇ ಹೇಳಿದ ಹಾಗೆ ನೆಕ್ ಟು ನೆಕ್ ಫೈಟ್ ಅಂತೂ ಇದ್ದೇ ಇರುತ್ತೆ ಗುಂಡ್ಲುಪೇಟೆ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶವನ್ನು ನಾವು ಗಮನಿಸ್ತಾ ಇದ್ದೀವಿ ಮತ್ತೊಮ್ಮೆ ಬಿಜೆಪಿ ಶಾಸಕ ನಿರಂಜನ್ ಕುಮಾರ್ ಜಯದ ಸಾಧ್ಯತೆ ಇದೆ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗಣೇಶ್ ಪ್ರಸಾದ್ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಇದನ್ನು ಜೆಡಿಎಸ್ ಪಕ್ಷದ ಟಿಕೆಟ್ಗೆ ಕಡಬೂರು ಮಂಜುನಾಥ್ ರಾಜುಗೌಡ ನಡುವೆ ತೀವ್ರವಾದಂತಹ ಪೈಪೋಟಿ ನಡೀತಾ ಇದೆ ಇದು ಗುಂಡ್ಲುಪೇಟೆ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಗಮನಿಸ್ತಾ ಇದ್ದೀವಿ ಗುಂಡ್ಲುಪೇಟೆಯ ಚುನಾವಣಾ ಪೂರ್ವದ ಸದ್ಯದ ಟ್ರೆಂಡ್ ಅನ್ನ ಬಿಜೆಪಿ ಶೇಕಡಾ 47ರಷ್ಟು ಮತಗಳನ್ನು ಪಡೆದುಕೊಂಡಿದೆ ಕಾಂಗ್ರೆಸ್ ಶೇಕಡಾ 40ರಷ್ಟು ಅಂದ್ರೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದಂತೆ ಆಗಿದೆ